ರಾಜಧಾನಿ ಬೆಂಗಳೂರಿನಲ್ಲಿ ತಡರಾತ್ರಿ ಭಾರಿ ಮಳೆಯಾಗಿತ್ತು. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಕೆಲವು ಕಡೆ ಧಾರಾಕಾರ ಮಳೆಯಿಂದ ವಾಹನಗಳು ನೀರಿನಲ್ಲಿ ತೇಲಿಕೊಂಡು ಹೋದ ದೃಶ್ಯಗಳು ಕಂಡುಬಂದಿವೆ. ಇನ್ನು ಬೆಂಗಳೂರಿನಲ್ಲಿ 2-3 ದಿನ ಮಳೆಯಾಗುವಂತಹ ಸಾಧ್ಯತೆ ಹೆಚ್ಚಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ. ಜಿಲ್ಲೆಯಲ್ಲಿ ರಾತ್ರಿ ಪೂರ್ತಿ ಮಳೆಯಾದ ಹಿನ್ನೆಲೆ ದೇವರಾಯನ ದುರ್ಗದ ಬೆಟ್ಟದಲ್ಲಿ ಬೃಹತ್ ಬಂಡೆಗಳು ದರೆಗುರುಳಿವೆ. ಬೆಟ್ಟದ ಮೇಲಿನ ಚೆಕ್ ಪೋಸ್ಟ್ ಬಳಿ ರಸ್ತೆಗೆ ಅಡ್ಡಲಾಗಿ ಬಂಡೆಗಳು ಉರುಳಿಬಿದ್ದಿವೆ. ಯೋಗ ನರಸಿಂಹಸ್ವಾಮಿ ದೇವಾಲಯಕ್ಕೆ ತೆರಳುವ ರಸ್ತೆ ಬಂದ್ ಆಗಿದೆ. ಮಣ್ಣು ಕುಸಿದು ಪರಿಣಾಮ ಬಂಡೆಗಳು ಉರುಳಿಬಿದ್ದಿವೆ. ಇನ್ನು ದೇವರಾಯನ ದುರ್ಗಕ್ಕೆ ಬರುವ ಪ್ರವಾಸಿಗರಿಗೆ ಭಕ್ತರಿಗೆ ತಾತ್ಕಾಲಿಕವಾಗಿ ರಸ್ತೆ ಬಂದ್ ಆಗಿದ್ದು ಸ್ಥಳಕ್ಕೆ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭಾಗದಲ್ಲಿ ಭಾರಿ ಮಳೆ ಹಿನ್ನೆಲೆ ಎನ್ಆರ್ಪುರ ತಾಲೂಕಿನ ಮಹಲ್ಗೋಡು ಸೇತುವೆ ಕುಸಿದುಗೊಂಡಿದೆ. ಇನ್ನು ಮಳೆಯಿಂದಾಗಿ ಬಾಳೆಹೊನ್ನೂರು, ಕಳಸ, ಕುದುರೆಮುಖ, ಮಂಗಳೂರು ಸಂಚಾರ ಅಸ್ತವ್ಯಸ್ತವಾಗಿದೆ. ನಿನ್ನೆ ಸಂಜೆಯ ಭಾರಿ ಮಳೆಯಿಂದ ಮಹಲ್ಗೋಡು ಸಮೀಪದ ಕಿರುಸೇತುವೆ ಕುಸಿತವಾಗಿದೆ. ಇನ್ನು ಬೈಕ್, ಲಘು ವಾಹನಗಳು ಮಾತ್ರ ಸಂಚರಿಸುವುದಕ್ಕೆ ಸಾಧ್ಯವಿದ್ದು ಬಸ್ ಸಂಚಾರ ಸ್ಥಗಿತವಾಗಿದೆ. ಈ ವರ್ಷದ ಮಳೆಗಾಲದಲ್ಲಿ 3 ಬಾರಿ ಕಿರುಸೇತುವೆ ಕುಸಿತಗೊಂಡಿದೆ. ಇನ್ನು ಕಿರುಸೇತುವೆ ಬಿರುಕು ಹಿನ್ನೆಲೆ ರಸ್ತೆಗೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ. ಆಗುಂಡಿಯಿಂದ ಕಳಸ ಹೊರನಾಡು ಸಂಪರ್ಕ ಕಲ್ಪಿಸುವ ಈ ರಸ್ತೆ ಈ ವರ್ಷ ಮಳೆಗಾಲದಲ್ಲಿ ಈ 2 ತಿಂಗಳಲ್ಲಿ 3 ಬಾರಿ ಕುಸಿದಿದ್ದು ಬರೀ ಈ ರೋಡ್ ರಸ್ತೆ ಕೆಲಸದವರು 3 ಸಲ ಮಣ್ಣು ಹಾಕಿ ಹೋಗ್ತಾ ಇದ್ದಾರೆ. ಇದರಿಂದ ಇಲ್ಲಿ ಪ್ರವಾಸಿಗರಿಗೆ ಹಾಗೂ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗಾಗಿರ್ಬೋದು ಎಲ್ಲರಿಗೂ ಭಾರಿ ತೊಂದರೆ ಆಗ್ತಾ ಇದೆ. ಬರೀ ಮಣ್ಣು ಹಾಕಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ ಏನು ಒಂದು ವ್ಯವಸ್ಥೆ ಇಲ್ಲಿ ಇರೋದಿಲ್ಲ. ಪೈಪ್ ಹಾಕಿದ್ರು ಅದೇ ಥರ ಯಾವುದೋ ಜೇಡಿ ಮಣ್ಣು ತಂದು ಹಾಕೊಂಡು ಈಗ ಮತ್ತೆ ಮಳೆಗೆ ಕುಸಿದು ಹೋಗಿದೆ. ಇಲ್ಲಿ ಆಗುಂಡಿಯಿಂದ ಕಳಸ ಹೊರನಾಡು ಸಂಪರ್ಕ ಕಲ್ಪಿಸುವ ಈ ರಸ್ತೆ ಈ ವರ್ಷ ಮಳೆಗಾಲದಲ್ಲಿ ಈ 2 ತಿಂಗಳಲ್ಲಿ 3 ಬಾರಿ ಕುಸಿದಿದ್ದು ಬರೀ ಈ ರೋಡ್ ರಸ್ತೆ ಕೆಲಸದವರು 3 ಸಲ ಮಣ್ಣು ಹಾಕಿ ಹೋಗ್ತಾ ಇದ್ದಾರೆ. ಇದರಿಂದ ಇಲ್ಲಿ ಪ್ರವಾಸಿಗರಿಗೆ ಹಾಗೂ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗಾಗಿರ್ಬೋದು ಎಲ್ಲರಿಗೂ ಭಾರಿ ತೊಂದರೆ ಆಗ್ತಾ ಇದೆ. ಬರೀ ಮಣ್ಣು ಹಾಕಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ ಏನು ಒಂದು ವ್ಯವಸ್ಥೆ ಇಲ್ಲಿ ಇರೋದಿಲ್ಲ. ಪೈಪ್ ಹಾಕಿದ್ರು ಅದೇ ಥರ ಯಾವುದೋ ಜೇಡಿ ಮಣ್ಣು ತಂದು ಹಾಕೊಂಡು ಈಗ ಮತ್ತೆ ಮಳೆಗೆ ಕುಸಿದು ಹೋಗಿದೆ. ಇಲ್ಲಿ ಆಗುಂಡಿಯಿಂದ ಕಳಸ ಹೊರನಾಡು ಸಂಪರ್ಕ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಯಲವಟ್ಟಿ ಗ್ರಾಮದಲ್ಲಿ ರಾತ್ರಿ ಸುರಿದ ಭಾರಿ ಮಳೆಗೆ ಗ್ರಾಮದ ದಲಿತ ಕಾಲೋನಿ ಸಂಪೂರ್ಣ ಜಲಾವೃತವಾಗಿದೆ. ಮಳೆಯ ರಭಸಕ್ಕೆ 4 ಮನೆಗಳು ಕುಸಿತಗೊಂಡಿದ್ದು ಕಾಲೋನಿಯ ತುಂಬಾ ಎದೆಮಟ್ಟದ ನೀರು ನಿಂತಿದೆ. ಗ್ರಾಮಸ್ಥರು ಪಿಡಿಒಗೆ ಕರೆ ಮಾಡಿದ್ರೆ ಅಧಿಕಾರಿಗಳು ಫೋನ್ ಸ್ವಿಚ್ ಆಫ್ ಮಾಡಿದ್ರು. ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಯಲವಟ್ಟಿ ಗ್ರಾಮದ ದಲಿತ ಕಾಲೋನಿಯ ಜನ ಹಿಡಿಶಾಪ ಹಾಕಿದ್ರು. ಮಳೆಯ ನೀರಿನಿಂದ ಕಾಲೋನಿ ಜಲಾವೃತ ಹಿನ್ನೆಲೆ ದಲಿತ ಕಾಲೋನಿಯ ಜನ ಈಗ ಶಾಲೆಯಲ್ಲಿ ಶಾಸ್ತ್ರೀಯವನ್ನ ಪಡಿತಾ ಇದ್ದಾರೆ. ಮನೆಗೆ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ವಸ್ತುಗಳು ಹಾನಿಯಾಗಿವೆ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಮಳೆಯ ನೀರು ಮನೆಗೆ ನುಗ್ಗುವುದಕ್ಕೆ ಕಾರಣವಾಗಿದೆ. ಇನ್ನು ವಿದ್ಯುತ್ ಸಂಪರ್ಕ ಸೂಕ್ತ ಚರಂಡಿ ಮಾಡಿಸದಿದ್ದಕ್ಕೆ ಮಹಿಳೆಯರು ಪಿಡಿಒ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು. ರೈತರಿಂದ ಬೆಂಬಲ ಬೆಲೆ ನಿಗದಿ ಮಾಡಿ ಖರೀದಿಸಿ ಸ್ಟಾಕ್ ಮಾಡಲಾಗಿದ್ದ ಕಡಲೆಗೆ ಹುಳು ಬಿದ್ದು ಹಾಳಾಗಿದೆ. ನ್ಯಾಪೆಡ್ನಿಂದ ಸಾವಿರಾರು ಮೆಟ್ರಿಕ್ ಟನ್ ಕಡಲೆಯನ್ನ ಸರ್ಕಾರ ಖರೀದಿ ಮಾಡಿತ್ತು. ಈ ಬಗ್ಗೆ ಪ್ರಜಾ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಹುಳುಗಳಿರುವಂತಹ ದೃಶ್ಯ ಕಂಡುಬಂದಿದೆ. ಪ್ರತಿ ಕ್ವಿಂಟಲ್ಗೆ 4,820 ದರದಲ್ಲಿ ಖರೀದಿ ಮಾಡಿದ್ದ ಸರ್ಕಾರ 20 ತಿಂಗಳಿಂದ ಸ್ಟಾಕ್ ಆಗಿದ್ದ ಕಡಲೆ ಬೀಜಕ್ಕೆ ಹುಳುಗಳು ಕಾಟ ಹಿಡಿದಿದೆ. ಇನ್ನು ಧಾರವಾಡ ಉಗ್ರಾಣದಲ್ಲಿ 3,330 ಮೆಟ್ರಿಕ್ ಟನ್ ಸ್ಟಾಕ್ ಇದೆ. ಗದಗ ಉಗ್ರಾಣದಲ್ಲಿ 10,060 ಮೆಟ್ರಿಕ್ ಟನ್ ಸ್ಟಾಕ್ ಇದ್ರೆ ಬೈಲಹೊಂಗಲ
ನಿಲ್ದಾಣದಲ್ಲಿ 4,880 ಮೆಟ್ರಿಕ್ ಟನ್, ಇನ್ನು ಮೂರು ಕೇಂದ್ರಗಳಲ್ಲಿ 20,000 ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಸ್ಟಾಕ್ ಇದೆ. ಈಗಾಗಲೇ 15 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಕ್ಯಾರಿಯನದ ಕಂಪನಿ ಇನ್ನು ಕೊಳಿತಾ ಇದೆ ಸಾವಿರಾರು ಮೆಟ್ರಿಕ್ ಟನ್ ಕಡಲೆ ಅಂತ ತಿಳಿದುಕೊಂಡಿದೆ. ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ ಎರಡು ಗಂಡು ಚಿರತೆಗಳು ಕಾದಾಡಿದ್ದು ಪ್ರತಿರೋಧ ಒಡ್ಡಲು ಸಾಧ್ಯವಿಲ್ಲದ ಗಂಡು ಚಿರತೆ ದಾರುಣವಾಗಿ ಸಾವು ಕಂಡಿದೆ. ಘಟನೆ ನಡೆದು ಎರಡು ದಿನಗಳ ನಂತರ ಪ್ರಕರಣ ಬೆಳಕಿಗೆ ಬಂದಿದ್ದು ಗಸ್ತಿನಲ್ಲಿದ್ದ ಸಿಬ್ಬಂದಿಗಳು ಪತ್ತೆ ಹಚ್ಚಿದ್ದಾರೆ. ದಾಳಿಯ ತೀವ್ರ ಸ್ವರೂಪಕ್ಕೆ ಚಿರತೆಯ ಮುಖ ಹಾಗೂ ದೇಹದ ಭಾಗಗಳಿಗೆ ತರಚಿದ ಗಾಯಗಳಾಗಿವೆ. ತೀವ್ರ ರಕ್ತಸ್ರಾವದಿಂದ ಚಿರತೆ ಸಾವನ್ನಪ್ಪಿದೆ ಎನ್ನಲಾಗಿದೆ. ವನ್ಯಜೀವಿ ವೈದ್ಯ ವಿನಯ್ ಮೃತ ಚಿರತೆಯ ಶವ ಪರೀಕ್ಷೆಯನ್ನು ನಡೆಸಿದ್ದು ದೇಹದ ಮಾದರಿಯನ್ನ ಎಫ್ಎಸ್ಎಲ್ಗೆ ಕಳುಹಿಸಿಕೊಡಲಾಗಿದೆ. ಹಾನಗಲ್ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ನೇರ ಹಣಾಹಣಿ ಇದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಇಂದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮನೆ, ಹಾನಗಲ್ ತಾಲೂಕಿನ ಹೊತನಹಳ್ಳಿ, ಶಂಕ್ರಿಕೊಪ್ಪ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಭರ್ಜರಿ ಪ್ರಚಾರವನ್ನ ಕೈಗೊಂಡರು. ಪ್ರಚಾರ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮನೆ, ಹಾನಗಲ್ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆಯಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಗತ್ಯ ವಸ್ತುಗಳ ಬೆಲೆ ಮೇಲೆ ಏರಿಕೆ ಮಾಡಿ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ತಳ್ತಾ ಇದೆ ಅಂತ ಆರೋಪಿಸಿದ್ರು. ಇನ್ನು ಕಾಂಗ್ರೆಸ್ ಪಕ್ಷದ ಗುರುತಾದ ಹಸ್ತದ ಗುರುತಿಗೆ ನೀವು ಮತ ನೀಡುವ ಮೂಲಕ ನನ್ನ ಗೆಲುವಿಗೆ ಶ್ರಮಿಸಬೇಕು ಅಂತ ತಿಳಿಸಿದ್ದಾರೆ. ಕೋಟೆನಾಡಿನಲ್ಲಿ ಅಬ್ಬರಿಸಿದ ವರುಣಾರ್ಭಟಕ್ಕೆ ಹೊಸದುರ್ಗ ತಾಲೂಕಿನ ಹಿರೇಹಳ್ಳದಲ್ಲಿ ಕಾಮಗಾರಿ ಮಾಡಲಿದ್ದ ವಾಹನಗಳು ಕೊಚ್ಚಿ ಹೋಗಿದೆ. ತುಂಬಿ ಹರಿತಾ ಇದ್ದ ಚೆಕ್ ಡ್ಯಾಂ ಹಾಗೂ ಹಳ್ಳದಲ್ಲಿ ಪ್ರವಾಹದಂತೆ ಹರಿತಾ ಇದ್ದಂತಹ ನೀರಿನಲ್ಲಿ ಶಾಸಕ ಗೂಳಿಹಟ್ಟಿ ಶೇಖರ್ ಇಳಿದಿದ್ದು ನಾಲ್ಕು ದಿನಗಳ ನಂತರ ರಾತ್ರಿ ವರುಣನ ಕೋಟೆನಾಡಿನಲ್ಲಿ ಅಬ್ಬರಿಸಿದ್ದಾನೆ. ಅವನ ಅಬ್ಬರಕ್ಕೆ ಹೊಸದುರ್ಗದ ಹಿರೇಹಳ್ಳಕ್ಕೆ ಶಾಸಕ ಗೂಳಿಹಟ್ಟಿ ಶೇಖರ್ ಚೆಕ್ ಡ್ಯಾಂ ಮಾಡಿಸಿದ್ದು ನಿನ್ನೆ ಬಿದ್ದ ಭಾರೀ ಮಳೆಗೆ ಅವುಗಳು ಭರ್ತಿಯಾಗಿವೆ.